युवराज वंचने प्रकरण के संबंध पट्टे नटी राधिका कुमारस्वामी हेसरु केळि बर्ता इदे आदरे नटी राधिका कुमारस्वामी यारु अंताने नंगे गोत्तिल्ल अंत माजी सीएम एचडी कुमारस्वामी अवरु हेळिद्दारे। सीसीबी नटी राधिका कुमारस्वामी अवर विचारणे नडेसिदे ईगागले मत्तोम्मे नोटिस कोडोदक्के सिद्धते माड्कोळ्ता इदे। नोटिस कोट्टिद्र बग्गे मंड्यदल्ली माजी सीएम एचडी कुमारस्वामी अवरिगे माध्यमदवरु प्रश्ने माड्तारे। प्रश्ने माडुवंत संदर्भदल्ली एच डी कुमारस्वामी अवरु कोट्टिरुवंत उत्तर इदु अवरु यारो ननगे गोत्ते इल्ल ಯಾರಪ್ಪ ಅದು ನನಗೆ ಗೊತ್ತಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ। ಅವರು ಯಾರೋ ಗೊತ್ತಿಲ್ಲ ಹೇಗೆ ಹೇಳಿ ಅವರ ಬಗ್ಗೆ ಗೊತ್ತೇ ಇಲ್ಲದೆ ನಾನು ಅವರ ಬಗ್ಗೆ ಹೇಗೆ ಮಾತನಾಡಲಿ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ। ನೇರಲಕೆರೆ ಗ್ರಾಮದಲ್ಲಿ ಮಂಡ್ಯದ ನೇರಲಕೆರೆ ಗ್ರಾಮದಲ್ಲಿ ಈ ರೀತಿಯ ಅಂತ ಒಂದು ರಿಯಾಕ್ಷನ್ ಅನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿರುವಂತದ್ದು ಏನು ಹೇಳಿದ್ರು ಅವರು ಬನ್ನಿ ನೋಡೋಣ। ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಫೋನ್ ಲೈನ್ ನಲ್ಲಿ ಕನೆಕ್ಟ್ ಆಗ್ತಿದ್ದಾರೆ। ತಿಮ್ಮೇಗೌಡರೆ, ನಟಿ ರಾಧಿಕಾ ಅವರ ಹೆಸರಿನ ಮುಂದೆನೆ ಕುಮಾರಸ್ವಾಮಿ ಅನ್ನುವಂತ ಹೆಸರಿದೆ। ಕೆಲವೊಂದಿಷ್ಟು ಸತ್ಯಗಳನ್ನ ರಾಜ್ಯದ ಜನರ ಮುಂದೆನೆ ವರ್ಷಗಳ ಹಿಂದೆ ಒಪ್ಪಿಕೊಂಡಿದ್ದಾರೆ। ಆದರೆ ಈಗ ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ ಅನ್ನುವಂತ ಮಾತು ಮಾಜಿ ಮುಖ್ಯಮಂತ್ರಿಗಳ ಬಾಯಿಂದ ಬಂದಿರುವಂತದ್ದು ಏನಿದ್ರ ಅರ್ಥ ಅಂತ ವಿದೇಶಿ ಪ್ರಮುಖವಾಗಿ ಏನು ಇತ್ತೀಚೆಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ಒಂದು ಸಿಸಿಬಿ ವಿಚಾರಣೆ ಕೇಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಏನು ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ। ಆದ್ರೆ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ನೇರಲೆಕೆರೆ ಗ್ರಾಮದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಾಧ್ಯಮಗಳು ಅವರನ್ನ ಪ್ರಶ್ನೆಯನ್ನು ಮಾಡ್ತವೆ। ಆದ್ರೆ ಅವರು ಪ್ರತಿಕ್ರಿಯೆಯನ್ನು ಕೊಡುವಂತ ಸಂದರ್ಭದಲ್ಲಿ ರಾಧಿಕಾ ಯಾರ್ರಿ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನನ್ನನ್ನು ಯಾಕೆ ಕೇಳ್ತೀರಾ ಅನ್ನೋದ್ರ ಮುಖಾಂತರ ಇವತ್ತು ಆ ಒಂದು ರಾಧಿಕಾ ಕುಮಾರಸ್ವಾಮಿರ ವಿಚಾರಕ್ಕೆ ಇವತ್ತು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಈ ಯಾಕಂತ ಹೇಳಿದ್ರೆ ರಾಧಿಕಾ ಕುಮಾರಸ್ವಾಮಿರು ಇದೀಗ ರಾಧಿಕಾ ಕುಮಾರಸ್ವಾಮಿ ಅಂತ ಹೇಳಿ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥದ್ದು ಜಗತ್ ಜಾಹೀರ ಹೀಗಾಗಿ ಇವತ್ತು ಕುಮಾರಸ್ವಾಮಿರು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಮಾಡ್ತಾರಾ ಅನ್ನುವಂಥ ಒಂದು ನಿಟ್ಟಲ್ಲಿ ಕುತೂಹಲ ಇತ್ತು। ಆದ್ರೆ ಈ ಒಂದು ಕುತೂಹಲಕ್ಕೆ ತೆರಳದಂತೆ ಇವತ್ತು ಈ ಒಂದು ಮಾತನ್ನ ಹೇಳೋದ್ರ ಮುಖಾಂತರ ಇದೀಗ ಹೊಸ ಚರ್ಚೆಯೊಂದಕ್ಕೆ ನಾಂದಿ ಆಡಿರ್ತಕ್ಕಂಥದ್ದು ವಿದೇಶಿ ತಿಮ್ಮೇಗೌಡ, ಬಹಳ ದೊಡ್ಡ ವಂಚನೆಯ ಪ್ರಕರಣ ಇದು। ಸಾಕಷ್ಟು ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇದೆ। ನಟಿ ರಾಧಿಕಾ ಕುಮಾರಸ್ವಾಮಿ ಹಾಗೆ ನಿರಾಣಿಯವರು ಜೊತೆಗಿರುವಂತಹ ಫೋಟೋ ಕೂಡ ವೈರಲ್ ಆಗಿತ್ತು। ನಟಿ ರಾಧಿಕಾರ ಪಾತ್ರ ಇದರಲ್ಲಿ ಬಹಳ ದೊಡ್ಡದಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಎಲ್ಲವನ್ನ ಗಮನಿಸಿದಾಗ ಈಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನೇ ನೋಡುವುದಾದ್ರೆ ಇದೆಲ್ಲದರಿಂದ ಅಂತರವನ್ನ ಕಾಯ್ದುಕೊಳ್ಳೋಕೆ ಪ್ರಯತ್ನಿಸಿದ್ದಾರೆ ಹಾಗಾದ್ರೆ ಮಾಜಿ ಮುಖ್ಯಮಂತ್ರಿಗಳು ಅಂತ ಖಂಡಿತ ವಿದೇಶಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದಂತೆ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಈವರೆಗೂ ಕೂಡ ಕೊಟ್ಟಿಲ್ಲ। ಯಾಕಂತ ಹೇಳಿದ್ರೆ ರಾಧಿಕಾ ಕುಮಾರಸ್ವಾಮಿ ಅವರ ಕೇಸು ಪ್ರಾರಂಭವಾಗಿ ಒಂದು ವಾರ ಕಳೆಯಿತು। ಈ ಒಂದು ವಾರದಿಂದಲೂ ಕೂಡ ಈ ಸಂಬಂಧವಾಗಿ ಅವರು ಯಾವುದೇ ರೀತಿಯಾದಂತಹ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಮತ್ತೆ ಮಾಧ್ಯಮಗಳ ಮುಂದೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ। ಇಲ್ಲೊಂದು ಕಡೆಗೆ ಈ ಒಂದು ಪರವಾಗಿ ಹೇಳಿಕೆಯನ್ನ ಕೊಟ್ಟರು ಕೂಡ ವಿವಾದಕ್ಕೆ ಕಾರಣವಾಗುತ್ತೆ ಅಥವಾ ವಿರೋಧವಾಗಿ ಕೊಟ್ಟರು ಕೂಡ ಕಾರಣವಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಜಾಣ ನಡೆಯನ್ನ ಇಟ್ಟಿರ್ತಕ್ಕಂಥದ್ದು ಅದರ ಒಂದು ಭಾಗವಾಗಿ ಇವತ್ತು ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅನ್ನೋದು ಮುಖಾಂತರ ಅಂದ್ರೆ ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಇವತ್ತು ಒಂದು ಹೊಸ ಚರ್ಚೆಯೊಂದಕ್ಕೆ ನಾಂದಿ ಆಡಿರ್ತಕ್ಕಂಥದ್ದು ನಿಜ ನಿಜ ಅವರ ಒಂದು ಹಾವಭಾವನ ಗಮನಿಸುವಂತಹ ಸಂದರ್ಭದಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದ ಹಾಗೆ ಮೂವ್ ಆಗ್ಬಿಡ್ತಾರೆ। ತಿರುಗಿ ನಿಂತು ಆನ್ಸರ್ ಕೊಡುವಂತ ನಿಟ್ಟಿನಲ್ಲೂ ಅವ್ರ ಗಮನ ಇರೋದಿಲ್ಲ, ಸೀದಾ ಹೋಗ್ತಾರೆ। ಅದ್ರ ಜೊತೆಗೆ ಒಂದಿಷ್ಟು ಆಕ್ರೋಶ ಅವ್ರ ಮಾತಲ್ಲೇ ವ್ಯಕ್ತ ಆಗುತ್ತೆ ತಿಮ್ಮೇಗೌಡ, ಅದ್ರ ಬಗ್ಗೆ ನನಗೆ ಯಾಕೆ ಕೇಳ್ತೀರಾ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು। ಹೌದು ಹೌದು ವಿದ್ಯಾರ್ಥಿ, ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಂತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪರವಾಗಿ ಅಂದ್ರೆ ರಾಧಿಕಾ ಕುಮಾರಸ್ವಾಮಿಗೆ ಪರವಾದಂತ ಹೇಳಿಕೆಯನ್ನ ಕೊಟ್ಟರು ಕೂಡ ಒಂದು ಹೊಸ ಚರ್ಚೆ ಶುರುವಾಗುತ್ತೆ ಅಥವಾ ವಿರೋಧವಾಗಿ ಹೇಳಿಕೆಯನ್ನ ಕೊಟ್ಟರು ಕೂಡ ಒಂದು ಹೊಸ ಚರ್ಚೆ ಶುರುವಾಗುತ್ತೆ। ಹೀಗಾಗಿ ಕುಮಾರಸ್ವಾಮಿ ಅವರು ತುಂಬಾ ಜಾಣವಾಗಿ ನಡೆಯುತ್ತಿರ್ತಕ್ಕಂಥದ್ದು ಅಂದ್ರೆ ಈ ವಿಚಾರವಾಗಿ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನು ಕೊಡಬಾರದು ಅನ್ನುವಂಥ ನಿಟ್ಟಲ್ಲಿ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇವತ್ತಿನ ಅವರೊಂದು ಹೇಳಿಕೆಯ ಸಾಕ್ಷಿ।
ಈ ಒಂದು ವಿಚಾರ ಏನಾದರೂ ಅಂದ್ರೆ ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಏನಾದರೂ ಒಂದು ವಿಚಾರ ಹೇಳಿಕೆ ಕೊಟ್ಟಿದ್ದೇ ಆಗಿದ್ದಲ್ಲ ಅದಕ್ಕೆ ನಾನಾ ರೀತಿಯ ವ್ಯಾಖ್ಯಾನ ಅಥವಾ ನಾನಾ ರೀತಿಯಲ್ಲಿ ಒಂದು ಪರವಿರೋಧ ಚರ್ಚೆಗಳು ಕೂಡ ಶುರುವಾಗ್ತವೆ ಇದರ ಬಗ್ಗೆ ನಾನು ಯಾವುದೇ ರೀತಿಯಾದಂತ ಹೇಳಿಕೆ ಕೊಡದೇ ಇದ್ರೆ ಎಲ್ಲ ಒಂದು ಕಡೆಯಾಗಿ ರಾಧಿಕಾ ಕುಮಾರಸ್ವಾಮಿ ಅವರಿಗಷ್ಟೇ ಈ ಒಂದು ಕೇಸ್ ಸೀಮಿತವಾಗಬಹುದು ಅನ್ನುವಂಥ ನಿಟ್ಟಲ್ಲಿ ತುಂಬಾ ಯೋಚನೆ ಮಾಡಿ ಈ ರೀತಿಯಾದಂತ ನಿರ್ಧಾರಕ್ಕೆ ಬಂದಿರಬಹುದು ಅನ್ನುವಂಥ ಒಂದು ಮಾತುಗಳು ಕೂಡ ಅಲ್ಲಿರ್ತಕ್ಕಂಥ ಒಂದು ಕುಮಾರಸ್ವಾಮಿ ಅವರ ಬೆಂಬಲಗರಲ್ಲಿ ಕೇಳಿ ಬಂದಿರತಕ್ಕಂಥದ್ದು ವಿದ್ಯಾಶ್ರೀ ರೈಟ್ ಥ್ಯಾಂಕ್ ಯು ತಿಮ್ಮೇಗೌಡ ಮಾಹಿತಿಗಾಗಿ